ಹೌದು ರಮ್ಯಾ, ಈಗ ನನಗ್ ನಾನು ಯಾರು ಅನ್ನೋದು ಗೊತ್ತಾಗಿದೆ. ಆದ್ರೆ ಹೇಗ್ ಮುಂದುವರಿಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಗೊಂದಲದಲ್ಲಿ ಸಿಕ್ಕಾಕೊಂಡಿದೀನಿ. ಏನ್ ಗೊಂದಲ ಅನು, ನೀನ್ ಏನ್ ಹೇಳ್ತಿದ್ದ ನನಗ್ ಅರ್ಥ ಆಗ್ತಿಲ್ಲ. ನಿನಗಿನ್ನೂ ಅರ್ಥ ಆಗ್ತಿಲ್ವೇನೆ? ಇಲ್ಲ. ನೆನ್ಪಿದ್ಯಾ ರಮ್ಯಾ, ನಾವ್ ಸ್ಕೂಲಲ್ಲಿ ಇರುವಾಗ ಒಂದ್ ಅಳಿಲ್ ಸಾಕಿದ್ವಲ್ಲ? ಹಾ, ಮರದಿಂದ ಬೆದ್ದದು, ಅದಕ್ಕೆ ನಾವು ಹೆಸರಿಟ್ಟಿದ್ವಲ್ಲ. ಹಾ ಹೌದು. ಆಮೇಲೆ ಅವತ್ ಯಾವತ್ತೋ ಒಂದಿನ ನಮ್ ವಠಾರಕ್ಕೆ ಬೆಕ್ ಬಂದು ಸೇರ್ಕೊಳ್ತು. ಅದನ್ನು ನಾವು ನಮ್ದೇ ಅನ್ನೋ ತರ ಸಾಕಿದ್ವಿ. ಅದಕ್ಕೆ ಹಾಲು ಕೊಟ್ವಿ, ತಿಂಡಿ ಕೊಟ್ವಿ. ನೆನ್ಪಿದ್ಯಾ ನಿನಗೆ? ಹಾ ಅನು, ಆದ್ರೆ ಅದನ್ ಯಾಕೆ ಇವಾಗ ಕೇಳ್ತಿದ್ಯಾ? ನನ್ಗೆಲ್ಲ ಮರ್ತೆ ಹೋಗಿತ್ತು. ಒಂದಿನ ಕಿಟ್ಟಿ ಸತ್ತೋಯ್ತು. ಅದ್ ಹೇಗ್ ಸತ್ತೋಯ್ತು ಅನ್ನೋದು ಎಷ್ಟೋ ವರ್ಷಗಳ ಕಾಲ ನಮಗ್ ಗೊತ್ತೇ ಇರ್ಲಿಲ್ಲ. ತುಂಬಾ ವರ್ಷಗಳಾದ್ಮೇಲೆ ನಮಗ್ ಗೊತ್ತಾಯ್ತು ನಾವ್ ಸಾಕಿದ್ಬೇಕೆ ನಮ್ ಕಿಟ್ಟಿನ ಕೊಂದಿತ್ತು ಅಂತ. ನಮ್ ಅಪ್ಪ ಅಮ್ಮ ಈ ಸತ್ಯನ ಒಂದಿಷ್ಟು ಕಾಲ ನಮ್ಮಿಂದ ಮುಚ್ಚಿಟ್ಟಿದ್ರು. ಯಾಕ್ ಹೇಳು? ನಮಗ್ ಗೊತ್ತಾದ್ರೆ ನಾವ್ ಬೇಜಾರ್ ಮಾಡ್ಕೊಂತೀವಿ ಅಂತ ಇರ್ಬೇಕು. ಹೌದು, ಕೆಲವೊಂದ್ಸಲ ಸತ್ಯನ ದಿಢೀರ್ ಅಂತ ಹೇಳೋದಕ್ಕಾಗಲ್ಲ. ನಿಧಾನಕ್ಕೆ ಹೇಳ್ಬೇಕಾಗತ್ತೆ, ಸತ್ಯಕ್ಕೆ ಸಮಯ ಕೊಡ್ಬೇಕಾಗತ್ತೆ. ಅದ್ರಲ್ಲೂ ಇವ್ರ್ ನನ್ಗೆ ಮರು ಜನ್ಮ ಕೊಟ್ಟವ್ರು, ನನ್ ಮೇಲೆ ಅವ್ರ ಋಣ ಇದೆ. ಏನ್ ಹೇಳ್ತಿದ್ಯಾ ಅನು, ಸತ್ಯಕ್ ಸಮಯ ಕೊಡ್ಬೇಕಾ? ಯಾವ ಸತ್ಯದ ಬಗ್ಗೆ ಹೇಳ್ತಿದ್ಯಾ? ನನ್ ಹುಟ್ಟಿನ ಸತ್ಯ, ಮತ್ತೆ ನನ್ ಸಾವಿನ ಸತ್ಯದ ಬಗ್ಗೆ. ಏನ್ ಮಾತಾಡ್ತಿದ್ಯಾ? ನನಗಂತೂ ಸಿಕ್ಕಾಪಟ್ಟೆ ಡೌಟ್ ಇದೆ ಆರ್ಯ ಅವಳ ಮೇಲೆ. ನೀನ್ ಲಂಡನ್ ಹೋದ್ಮೇಲೆ ನಿನ್ ವಿರುದ್ಧವಾಗಿ ಇಲ್ಲಿ ಏನೋ ಮಾಡ್ತಾಳೆ. ಒಂದ್ ಪಕ್ಷ ನೀನ್ ಹೋಗದೆ ಇರೋದೇ ಒಳ್ಳೇದು, ಯೋಚನೆ ಮಾಡಿ. ನೀನು ಒಳ್ಳೆ, ನೀನು ನಿನ್ನ ಅನುಮಾನ. ನಾನು ಲಂಡನ್ ಹೋಗೋದ್ ಬೇಡ ಅಂತ ಅನ್ಕೋತಿರೋದು ಅನ್ನು ಜೊತೆ ಇರೋಕೆ. ಅವಳ ಮೇಲೆ ಸಂಶಯ ಪಟ್ಟಲ್ಲ. ನೀನು ಅವಳ ಮೇಲೆ ಸಂಶಯನೇ ಪಡೋದಾದ್ರೆ ನನ್ ಲಂಡನ್ಗೆ ಖಂಡಿತ ಹೋಗೇ ಹೋಗ್ತೀನಿ. ಕಡೆ ಪಕ್ಷ ಅನು ಏನು ಅಂತ ಸಾಬೀತುಪಡಿಸೋಕಾದ್ರೂ ಹೋಗೇ ಹೋಗ್ತೀನಿ. ನಿನಗೆ ನೆನಪಿದೆಯಾ, ನೀನು ಹಿಂದೇನು ಹೀಗೇನೆ ಅನ್ನು ಮೇಲೆ ಸಂಶಯ ಪಟ್ಟಿದ್ದೆ, ಸವಾಲು ಕೂಡ ಹಾಕಿದ್ದೆ. ಕೊನೆಗೆ ಸವಾಲಲ್ಲಿ ಸೋತು ನನ್ನ ಮದುವೆಯಲ್ಲಿ ಡಾನ್ಸ್ ಕೂಡ ಮಾಡಿದ್ದೆ. ಈಗಲೂ ಸವಾಲು ಹಾಕಿದ್ರೆ ನನಗಿದೆ. ಆದ್ರೆ ಅವಶ್ಯಕತೆನೆ ಇಲ್ಲ, ಗೆಲ್ಲೋದು ನಾನೆ. ಸರಿ, ನಿನ್ನ ಅನುಮಾನ ಏನಿದೆಯೋ ಅದನ್ನ ಪರಿಹರಿಸ್ಕೊ. ನಾನು ನನ್ನ ಅನು ಜೊತೆ ಇಲ್ದೇ ಇರೋ ದಿನಗಳನ್ನ ಒಬ್ಬನೇ ಲಂಡನ್ ಅಲ್ಲಿ ಕಳೆದು ಬರ್ತೀನಿ. ಅನು ಎಲ್ಲರ ಹತ್ರ ನಾನೇ ರಾಜನಂತೀನಿ, ನಾನೇ ರಾಜನಂತೀನಿ ಅಂತ ಹೇಳ್ಕೊಂಡ್ ಬಂದ್ರೆ ಏನ್ ಅನ್ಕೊಳಲ್ಲ. ಏನೋ ಆಗೋಯ್ತು ಅನ್ನೋ ತರ ಆಡ್ಬೇಡ ಕಣೆ. ಅಲ್ಲ ಸುಪ್ಪು, ಮಗಳು ಏನ್ ಹೇಳ್ತಿದ್ದಾಳೆ ಅಂತ ನಿನ್ಗೆ ಅರ್ಥ ಆಗ್ತಿಲ್ವಾ? ಈಗ್ಲೂ ಸಮಾಧಾನವಾಗಿ ಇರೋ ಅಂದ್ರೆ ಹೇಗಿರೋದು? ನನಗೆ ಅರ್ಥ ಆಗ್ತಾ ಇದೆ, ಆದ್ರೆ
ನಾವೀಗ ಕೂಗಾಡಿ ಪ್ರಯೋಜನ ಇಲ್ಲ ಎಲ್ಲದಕ್ಕೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅದನ್ನ ನಾವು ಹುಡುಕಬೇಕಷ್ಟೇ ಇಂತ ಸಮಯದಲ್ಲಿ ಅಲ್ವಾ ನಾವು ಸಂಯಮನ ತಂದುಕೋಬೇಕು ಅನ್ನೋದು ನೀವು ಯಾರು ಅವಳು ಹೇಳೋದನ್ನ ಇಲ್ಲ ಅಂತ ಸಾಬೀತು ಮಾಡಕ್ಕೆ ಹೋಗಬೇಡಿ ಅದು ಅವಳಿಗೆ ಯಾವ ತರ ಒತ್ತಡ ಕೊಡುತ್ತೋ ಗೊತ್ತಿಲ್ಲ ಅವತ್ತು ನಾನು ಮಾತಾಡ್ಕೊಂಡು ಬಂದನಲ್ಲ ಡಾಕ್ಟರ್ ಅವರ ಹತ್ರ ಆನೂನ ಒಂದ್ಸಲ ಕರ್ಕೊಂಡು ಹೋಗಿದ್ ಬರ್ತೀನಿ ಏನಾದ್ರೂ ಪರಿಹಾರ ಕೊಡಬಹುದು ಅಯ್ಯೋ ಸುಬ್ಬು ನಮ್ಮ ಮಗಳಿಗೆ ಯಾಕೆ ಹಿಂಗ್ ಆಗ್ಬೇಕು ನಾವ್ ಯಾರಿಗೆ ಏನ್ ಅನ್ಯಾಯ ಮಾಡಿದೀವಿ ಮತ್ತೆ ಅದೇ ತರ ಆಡ್ಬೇಡ ಕಡೆ ನನ್ ಮಗಳಿಗೆ ಏನು ಆಗಿಲ್ಲ ಡಾಕ್ಟರ್ ಹತ್ರ ಮಾತಾಡೋಣ ಭಯ ಪಡ್ಬೇಡ ರಮ್ಯಾ ಸಂಪತ್ ನೀವಿಬ್ರು ಅಷ್ಟೇ ಅನು ಹತ್ರ ಏನು ವಾದ ಮಾಡಕ್ ಹೋಗ್ಬೇಡಿ ಅನು ಅಮ್ಮ ಚಪಾತಿಗೆ ತುಪ್ಪ ಹಾಕಿ ಮಾಡ್ತಿದ್ರಲ್ಲ ಹಾಗೆ ನಾನು ಮಾಡ್ದೆ ಆದ್ರೆ ನಿಮ್ಗೆ ಚಪಾತಿಗೆ ತುಪ್ಪ ಹಾಕ್ತೆ ಮಾಡದ್ನ ಮರ್ತೆ ಸಾರಿ ಅಮ್ಮ ಏನಾದ್ರೂ ಒಂದ್ ಎಡವಟ್ ಮಾಡ್ತಾನೆ ಇರ್ತೀರಾ ಅಲ್ವಾ ಅಮ್ಮ ಅಪ್ಪನ್ಗೆ ಬೆಣ್ಣೆ ಅಂದ್ರೆ ತುಂಬಾ ಇಷ್ಟ ಆಯ್ತಲ್ವಾ ಅಕ್ಕಿ ರೊಟ್ಟಿ ಜೊತೆ ಬೆಣ್ಣೆ ತಿನ್ನೋದಂದ್ರೆ ಅಪ್ಪನಿಗೆ ತುಂಬಾ ಇಷ್ಟ ಅಲ್ವಾ ಅಮ್ಮ ನಿನ್ಗಿದೆಲ್ಲ ನೆನ್ಪಿದ್ಯಾ ಹರ್ಷ ಯಾಕೋ ಈಗ ಸಡನ್ ಆಗಿ ನೆನ್ಪಾಗ್ತಿದೆ ಅಮ್ಮ ನಾನು ಇಷ್ಟು ವರ್ಷ ಅದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ ಸರಿ ಇದನ್ನೆಲ್ಲ ಆಮೇಲೆ ಮಾತಾಡೋಣ ರಾಜಿ ಪಲ್ಯ ಬಡ್ಸು ಆರ್ಯನ್ ಮುಂದೆ ಇದೆಲ್ಲ ಮಾತಾಡಿದ್ರೆ ಅವನ್ಗೆ ಹೇಗಾಗುತ್ತೋ ಏನೋ ಅಂತ ಹಳೆ ವಿಷಯಗಳನ್ನೆಲ್ಲ ಇಷ್ಟು ವರ್ಷ ಮಾತೇ ಆಡಿಲ್ಲ ಈಗ ಹಳೇದೆಲ್ಲ ಮತ್ತೆ ಅನುರೂಪದಲ್ಲಿ ಬಂದಿರೋ ಸತ್ಯ ಅವನಿಗೆ ಗೊತ್ತಾದ್ರೆ ಅವನಿಗೆ ಹೇಗಾಗ್ಬೋದು ಡಾಕ್ಟರ್ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್ ಹೊರಡೋಣ ಅಪ್ಪ ಅನು ಪ್ಲೀಸ್ ಕುತ್ಕೊಳ್ಳಿ ನಾನೇನ್ ತಪ್ಪ ಕೇಳಿದೆ ಅಂತ ನೀವು ಹೊರಡ್ತಾ ಇದ್ದೀರಿ ಪ್ಲೀಸ್ ಕುತ್ಕೊಳ್ಳಿ ನಾನು ನಿಮ್ ಜೊತೆ ಮಾತಾಡ್ಬೇಕು ಹೇಳೋದನ್ನ ನಾನು ಕಡೆಗಣಿಸ್ತೇ ಇಲ್ಲ ಐ ರೆಸ್ಪೆಕ್ಟ್ ಯುವರ್ ಥಾಟ್ಸ್ ಪ್ಲೀಸ್ ಕುತ್ಕೊಳ್ಳಿ ಗರ ಡಾಕ್ಟರ್ ಇಷ್ಟೊಂದು ಕೇಳ್ಕೊತಾ ಇದಾರಲ್ಲ ಕುತ್ಕೋ ಬಂಗಾರ ಕುತ್ಕೊಳ್ಳಿ ಪ್ಲೀಸ್ ಅನು ನಮಸ್ತೆ ಸರ್ ಸರ್ ನಿಮ್ಮ ಹತ್ರ ಮಾತಾಡೋ ಒಳಗೆ ಬರ್ರಲ್ಲ ಅವ್ರು ಯಾರು ಸರ್ ನೀವ್ಯಾರು ನೀವೇ ಕೇಳ್ತಿದ್ರಾ ನಿಮ್ಮ ಹತ್ರ ತುಂಬಾ ಹೊತ್ತು ಮಾತಾಡ್ತಿದ್ರಲ್ಲ ಏನೋ ಸಮಸ್ಯೆ ಕಂಡಂಗಾಯ್ತು ಏನ್ ವಿಶೇಷ ಏನೂ ಇಲ್ಲ ನೀವು ಕುತ್ಕೊಳ್ಳಿ ಇನ್ನೊಬ್ರು ಪೇಷಂಟ್ ಬಗ್ಗೆ ಆಗಲ್ಲ ಹೇಳಕ್ಕಾಗಲ್ಲ ನಿಮ್ಮ ಹೆಸರೇನು ಅಪಾಯಿಂಟ್ಮೆಂಟ್ ಇದೆಯಾ ಇಲ್ಲ ಸರ್ ಇವಾಗ ತಗೋಬೇಕು ಹಾಗಿದ್ರೆ ಮೊದಲು ಹೋಗೋದನ್ನ ತಗೊಳ್ಳಿ ಹೆಸರೇಳಿ ಸರ್ ಒಂದ್ ನಿಮಿಷ ಯಾವ್ದು ಫೋನ್ ಬರ್ತಾ ಇದೆ ಮಾತಾಡ್ಬಿಡ್ತೀನಿ ಹಲೋ ಅಂದ್ರೆ ನೀವ್ ಹೇಳ್ತಿರೋದು ನೀವೇ ಅನು ಆಗಿ ಮತ್ತೆ ಹುಟ್ಟು ಬಂದಿದ್ದೀರ ನೀವು ರಾಜನಂದಿನಿ ಅವರ ಪುನರ್ಜನ್ಮ ಅಂತಾನ ಇದ್ ನಿಮ್ಗೆ ಹೇಗ್ ಕೇಳಿಸುತ್ತೆ ಡಾಕ್ಟರ್ ಇದಕ್ಕೆ ಸೈಕಾಲಜಿಯಲ್ಲಿ ಅದರದೇ ಆದಂತ ಟರ್ಮ್ಸ್ ಇರ್ಬೋದು ಅದಕ್ಕೆ ನಾನು ಸುಳ್ಳು ಹೇಳೋದಕ್ಕಾಗಲ್ಲ ಅದ್ರ ಅವಶ್ಯಕತೆನೂ ನನಗಿಲ್ಲ ಸರ್ ಆಲ್ರೈಟ್ ಅನ್ನು ನೀವು ರಾಜನಂದಿನಿ ಅವರ ಪುನರ್ಜನ್ಮ ಅಂತಾನೆ ಅನ್ಕೋಣ ಅದೇ ಸತ್ಯ ಫೈನ್ ಈಗ ನಾನು ನಿಮ್ಮ ಹತ್ರ ಹೇಗ್ ಮಾತಾಡ್ತಾ ಇದ್ದೀನಿ ಹಾಗೆ ನಾನ್ ನಿಮ್ ಸಬ್ ಕಾನ್ಶಿಯಸ್ ಹತ್ರನು ಮಾತಾಡ್ಬೋದಾ ಬಿಕಾಸ್ ನಮ್ ಸಬ್ ಕಾನ್ಶಿಯಸ್ ಗೆ ಎಲ್ಲವೂ ಕ್ಲಿಯರ್ ಆಗಿರುತ್ತೆ ಅಲ್ಲಿ ಕನ್ಫ್ಯೂಷನ್ ಇರಲ್ಲ ಲೆಟ್ ಮೀ ಟಾಕ್ ಟು ಯುವರ್ ಇನ್ನರ್ ಕಾನ್ಶಿಯಸ್ ಎಸ್ ಡಾಕ್ಟರ್ ಐ ಆಮ್ ರೆಡಿ ಸರ್ ನೀವು ಸ್ವಲ್ಪ ಹೊರಗಡೆ ಇರಕ್ಕಾಗತ್ತಾ ಪ್ಲೀಸ್ ಸರ್ ಏನೂ ಆಗಲ್ಲ ಶಿ ವಿಲ್ ಬಿ ಫೈನ್
ಗರ. ಏನು ಆಗಲ್ಲ ಅಪ್ಪ, ನೀವು ಹೊರಗಿರಿ, ನಾ ಬರ್ತೇನೆ. ಏನು ಆಗಲ್ಲ ಸುಬೋರೆ. ಹರಿವರ್ಧನ್ ಅವರೇ, ನಾನೀಗ ನಿಮ್ಮ ಇನ್ನರ್ ಸೆಲ್ಫ್ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಐ ಆಮ್ ಟ್ರೈಂಗ್ ಟು ಗೆಟ್ ಯುವರ್ ಇನ್ನರ್ ಸೆಲ್ಫ್. ನನ್ನ ಬದುಕು ಈಗ ನನಗೆ ಸ್ಪಷ್ಟವಾಗಿದೆ. ಮದುವೆಗೂ ಮುಂಚೆ ಜೋಗ್ತವ ಹೇಳಿದ ಮಾತು ನೆನಪಿದೆಯಾ ನಿನಗೆ? ಅದ್ ಬೇರೆ ಯಾವ್ದು ಅಲ್ಲ ಅಮ್ಮ, ನಾನೇ ರಾಜನಂದಿನಿ ಅನ್ನೋದನ್ನ ಜೋಗ್ತವ ಹಾಗೆ ಹೇಳಿದ್ದಾರೆ. ಹೋಗ್ಲಿ ಬಿಡಮ್ಮ, ನೀ ನನ್ ಮಾತೊಪ್ಪೋದಕ್ಕೆ ರೆಡಿ ಇಲ್ಲ. ಪರವಾಗಿಲ್ಲ, ನೀವಿಬ್ರು ಟೈಮ್ ತಗೊಳ್ಳಿ, ಅಲ್ಲಿ ನಾನು ಮಾಡ್ಬೇಕಾಗಿರೋ ಕೆಲಸ ಸಾಕಷ್ಟು ಇದೆ. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೊರಡ್ತೀನಿ. ಅಯ್ಯೋ ಏನಾಗ್ತಿದೆ ಸುಬ್ಬು, ಇವಳು ಯಾಕೆ ಹಿಂಗ ಆಡ್ತಿದ್ದಾಳೆ? ಡಾಕ್ಟರ್ ಏನಂದ್ರು? ಅವಳಿಗೆ ಏನೇನ್ ಮಾತಾಡ್ಬೇಕು ಅನ್ಸುತ್ತೋ ಎಲ್ಲ ಮಾತಾಡ್ಲಿ ಅಂತ ಡಾಕ್ಟರ್ ಹೇಳಿದ್ರು. ಏನೋ ಅಂದ್ರು ಕಣೆ, ಮನುಷ್ಯನ ಮೆದ್ಲು ತುಂಬಾ ಅದ್ಭುತ, ಎಲ್ಲಾನು ನಿಜ ಅನ್ನೋ ಹಾಗೆ ನಂಬಿಸುತ್ತೆ ಅಂತ ಅಂದ್ರು. ಆಮೇಲೆ ನಿಂಗೆ ಎಲ್ಲ ಹೇಳ್ತೀನಿ ಬಿಡು. ಅದು ಒಂದು ಆಶ್ಚರ್ಯ ನಡೀತು ಪುಷ್ಪ. ಆ ಕ್ಲಿನಿಕ್ ಅಲ್ಲಿ ಇದ್ದ ಒಬ್ಬ ವ್ಯಕ್ತಿನ ನಮ್ಮ ಅನು ಗುರ್ತಿಡಿದ್ಲು. 20 ವರ್ಷದ ಹಿಂದೆ ನೀವು ನಮ್ಮ ಮನೆಗೆ ಬಂದಿದ್ರಿ ಅಂತೆಲ್ಲ ಹೇಳಿದ್ಲು. ಹೇಗೆ ಸಾಧ್ಯ ಅಂತಾನೆ ಗೊತ್ತಾಗ್ತಾ ಇಲ್ಲ ಕಡೆ. ಬಿಡುವಾದಾಗ ಮನೆಗೆ ಬನ್ನಿ, ನಾನು ಹೋಗಿ ಬರ್ತೀನಿ. ಈರಮ್ಮ ಅರ್ಶನ ಕುಂಕುಮ ಕೊಡ್ತೀನಿ. ಗಂಡ ಎಂತೋನೆ ಆಗಿರ್ಲಿ, ಯಾರೇ ಆಗಿರ್ಲಿ, ಇದನ್ನೆಲ್ಲ ಬಿಡಕ್ಕಾಗಲ್ಲ ಅಲ್ವಾ ಅಮ್ಮ? ಅದಕ್ಕೆ ನಮ್ ಸಂಪ್ರದಾಯಕ್ಕೆ ಮತ್ತೆ ಭಾವನೆಗಳಿಗೆ ವಿಶೇಷ ಸ್ಥಾನ ಇದೆ. ನಾನು ಅದನ್ನ ಗೌರವಿಸ್ತೀನಿ, ಪ್ರೀತಿಸ್ತೀನಿ. ನಾನು ಬರ್ತೀನಮ್ಮ. ಹೇಳೋ ಸರ್, ಇಲ್ಲಿ ಅರ್ಥನೇ ಆಗದೆ ಇರೋ ಹಾಗೆ ಏನೇನೋ ನಡೀತಿದೆ ಸರ್. ಏನು ಏನಾಯ್ತು ಅನು ಮೇಡಮ್, ಎಲ್ಲಿದ್ದಾರೆ ಈಗ? ಅವ್ರು ವಾಪಸ್ ಮನೆಗೆ ಹೋದ್ರು. ಆದ್ರೆ ಆದ್ರೆ ಆ ಸೈಕಿಯಾಟ್ರಿಸ್ಟ್, ಡಾಕ್ಟರ್ ಮತ್ತೆ ರಿಸೆಪ್ಷನಿಸ್ಟ್ ಇಬ್ರು ಒಟಾರಕ್ ಬಂದಿದ್ದಾರೆ ಸರ್. ಅವ್ರು ಅಲ್ಲಿಗೆ ಬಂದಿದ್ದಾರ? ಹ್ಞೂ ಸರ್. ಸರಿ, ನೀನ್ ನಾನು ಹೇಳ್ದಾಗ ಮಾಡು ಈಗ್ಲೇ. ಹೇಳಿ ಸರ್. ನೀನ್ ಆಸ್ಪತ್ರೆ ಕರ್ಕೊಂಡು ಹೋಗಿ ಬಂದು ಏನೇನೋ ಹೇಳ್ದೆ, ಆದ್ರೆ ಈವಯ ಮನೆಗ್ ಬಂದ ತಲೆ ಗುಳ ಬಿಟ್ಟು ಹೋದ್ನಲ್ಲ ಸುಬ್ಬು. ಅವ್ರ ಮಾತಿನ ಅರ್ಥ ಏನು? ನಮ್ಮನು ನೀನ್ ಬೇರೆ ಸುಮ್ನಿರೇ ಪುಷ್ಪ, ನನಗಂತೂ ಈ ಪುನರ್ಜನ್ಮದ ಬಗ್ಗೆ ನಂಬಿಕೆ ಇಲ್ಲ. ನನಗೆ ಪುನರ್ಜನ್ಮ ಬಗ್ಗೆ ಏನು ಹೇಳಲಿಲ್ವಲ್ಲ ಸುಬ್ಬು, ನಿನ್ ಮನ್ಸಲ್ಲ ಆ ಯೋಚನೆ ಇರೋದಕ್ಕೆ ಈಗ ಹೇಳ್ತಿದ್ಯಾ?
ನನಗಂತೂ ಇದ್ರ ಬಗ್ಗೆ ಏನು ಯೋಚನೆ ಇಲ್ಲ ಕಣೆ. ಈ ವಿಷಯನ ಅಳಿಯಂದ್ರ ಹತ್ರ ಹೇಗ್ ಹೇಳೋದು ಅಂತ ಚಿಂತೆ ಪಡ್ತಾ ಇದ್ದೀನಿ ಅಷ್ಟೇ. ಡಾಕ್ಟರ್ ಆದ್ರು ನೆಟ್ಟಿಗೆ ಏನಾರು ಹೇಳಿದ್ರೆ ಅಳಿಯಂದ್ರ ಹತ್ರ ಮಾತಾಡೋದಕ್ಕೆ ಸರಿ ಹೋಗ್ತಿತ್ತು. ಇವ್ರು ಬೇರೆ ಬೇರೆ ಡಾಕ್ಟರ್ ಹತ್ರ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಿದಾರಲ್ಲ, ಒಂದು ಇದು ಇವ್ರ ಯಾರಿಗೂ ಅರ್ಥ ಆಗದೆ ಇರೋ ವಿಷಯ ಆಗಿರ್ಬೇಕು ಅಥವಾ ಅದ್ಯಾವುದಕ್ಕೂ ಏನು ಆಧಾರ ಇಲ್ಲ. ನಾವು ನಾವೇ ಸುಮ್ನೆ ಏನೇನೋ ಅನ್ಕೊಳ್ಳೋದು ಬೇಡ. ಆದ್ರೆ ನಡೀತಾ ಇರೋದ್ ನೋಡಿದ್ರೆ ನಮ್ ನಂಬಿಕೆನೆ ಪ್ರಶ್ನೆ ಮಾಡುವಾಗ ಆಗ್ತಿದ್ಯಲ್ಲ ಸುಪು. ಇಂಥ ಸಮಯದಲ್ಲಿ ಅಳಿಯಂದ್ರಿಲ್ವಲ್ಲ, ಅಳಿಯಂದ್ರಿಗ ಊರಲ್ಲಿ ಇದ್ದಿದ್ರೆ ಸೀದಾ ಹೋಗಿ ಅವರ ಹತ್ರನೇ ಮಾತಾಡ್ಬೋದಾಗಿತ್ತು. ಅವ್ರು ಬಂದ್ರೆ ಮೊದಲು ಮಾಡೋದೇ ಆ ಕೆಲಸ. ನಾನು ಈಗ ಅವರು ಲಂಡನ್ ಅಲ್ಲಿದ್ದಾರೆ, ಫೋನ್ ಅಲ್ಲಿ ಮಾತಾಡೋದು ಚೆನ್ನಾಗಿರಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಮತ್ತೆ ಮಾಡೋದ ಅಂದ್ರೆ ಹಿಂದೆ ಯಾವ ತಪ್ಪು ಮಾಡಿದ್ದೆ? ಕೆಲವರು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು ಸಿಕ್ಕಾಕುತ್ತಾರೆ, ಇನ್ ಕೆಲವರು ಇರ್ತಾರೆ ಅವರಾಗೆ ಒಂದು ಪ್ರಶ್ನೆ ಹುಟ್ಟಾಕಿ ದಾರಿ ಮಾಡಿಕೊಟ್ಟು ಸಿಕ್ಕಾಕೊತಾರೆ. ಅದರಲ್ಲಿ ಎರಡನೇ ಕ್ಯಾಟಗರಿ. ಬಾಯ್ ಬಿಡೋ, 22 ವರ್ಷದ ಹಿಂದೆ ಅಂತೇನೋ ಅಂದ್ರಂತೆ ಯಾವುದ್ರ ಬಗ್ಗೆ ಯಾವ ವಿಚಾರ ಬಾಯಿ ಮಾತಲ್ಲೇ ಕೇಳಿದ್ರೆ ಹೇಳ್ತೀಯೋ ಇಲ್ಲ ಹೇಳ್ತೀನಿ ಸರ್. ಅದಕ್ಕೆ ಹೇಳೋದು ಬರೀ ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಅಂತ. ರಾಜ ಸಾಹೇಬ್ರದ್ದು ಡೆತ್ ರಿಪೋರ್ಟ್ ಒರಿಜಿನಲ್ ಅಲ್ಲ ಸರ್. ಅದನ್ನ ಬದಲಾಯಿಸಿದ್ದು ನಾನೇ ಸರ್. ಬದಲಾಯಿಸಿದ ರಿಪೋರ್ಟ್ನ ರಾಜನಂದಿನಿ ಅವರ ಮನೆಗೆ ಹೋಗಿ ಕೊಟ್ಟೆ ಸರ್. ಅದ್ರ ಬಗ್ಗೆ ಅನು ಮೇಡಮ್ ಹೇಳಿದ್ರು, ಅವ್ರು ನನ್ನ ಗುರುತಿಡಿದ್ರು ಸರ್. ಇದೇಕ್ ಸಾಧ್ಯ? ಈ ವಿಷಯನ ಇಷ್ಟು ವರ್ಷ ನಾನು ಯಾರ ಹತ್ರನೂ ಬಾಯ್ಬಿಟ್ಟಿಲ್ಲ ಸರ್. ಅವರಿಗೆ ಆ ವಿಷಯ ಗೊತ್ತಾಗಿದೆ ಅಂದ್ರೆ ಅವ್ರು ಬೇರೆ ಯಾರು ಅಲ್ಲ ಜಂಡೆ ಸರ್, ಬೇರೆ ಯಾರು ಅಲ್ಲ ರಾಜನಂದಿನಿ. ರಾಜನಂದಿನಿ ಪುನರ್ಜನ್ಮ ಅನು ಮೇಡಮ್ ಸರ್. ಅನು ಮೇಡಮ್. ಹೌದು ಸರ್. ನಿಮ್ಮಿಬ್ಬರಿಗೂ ಮತ್ತೊಮ್ಮೆ ಶುಭಾಶಯಗಳು. ನಮ್ಮ ವರ್ಧನ್ ಕುಟುಂಬಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಆತಿಗೆ ವಾಟ್ ವಾಟ್ ಡಿಡ್ ಯು ಕಾಲ್ ಮೀ ಬ್ರೋ ಇನ್ ಲಾ? ಅದಕ್ಕೇನಾ? ಆತ್ಗೆ ನೀವು ಈ ಮನೆ ಸೊಸೆ, ನನ್ನ ಸಹೋದರನ ಹೆಂಡತಿ. ಯಾ ಬಟ್ ನಾನ್ ನಿಮ್ಗಿಂತ ಏಜಲ್ಲಿ ತುಂಬಾ ಚಿಕ್ಕವಳು. ವಯಸ್ಸಲ್ಲಿ ಚಿಕ್ಕವರಾದ್ರೂ ಗೌರವದಲ್ಲಿ ಸ್ಥಾನದಲ್ಲಿ ನೀವು ನಮ್ಮ ಅಮ್ಮನಿಗೆ ಸಮಾನ. ಅದಕ್ಕೆ ನಾನ್ ನಿಮ್ಮನ್ನ ಅತ್ತಿಗೆ ಅಂತಾನೆ ಕರಿತೀನಿ. ಮಂದ ಹಾರ ಇಸ್ಕೋ. ಆರ್ಯ ಸರಿಯಾಗಿ ಹೇಳಿದಾನೆ ಮಾನ್ಸಿ, ಈ ಮನೆ ಮೊದಲನೇ ಸೊಸೆ ನೀನು. ಮೊದಲು ನೀವಿಬ್ರು ಹೋಗಿ ದೇವ್ರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಂಡ್ ಬನ್ನಿ. ಸರಿ ಮೋಮಿನ್ ಲಾ, ಆದ್ರೆ ನನ್ನ ಹೆಸರು ಮಾನಸಿ ಅಲ್ಲ ಮಾನ್ಸಿ. ಸರಿ, ದೇವ್ರಿಗೆ ದೀಪ ಹಚ್ಬಿಟ್ಟು ಬನ್ನಿ. ಏನ್ ಮಾಡ್ತಿದ್ದೀಯ ಹರ್ಷ?
ನನ್ನ ಪಾಲಿನ ದೇವರು ನನ್ನ ದಾದ. ಮಿಕ್ಕಿದ ಶತಕೋಟಿ ದೇವರಲ್ಲ ಆಮೇಲೆ. ಹರ್ಷ, ನಾನು ನಿನ್ನ ದಾದ ಆಗಿ ಅಮ್ಮನಿಗೆ ಮಗನಾಗಿರೋ ಸ್ಥಾನನೇ ನನಗೆ ಹೆಚ್ಚು. ಅದಕ್ಕಿಂತ ದೊಡ್ಡ ಸ್ಥಾನ ನನಗೆ ಬೇಡ ರಾಜ. ಅಮ್ಮ ಹೇಳಿದ್ ಮಾಡು, ದೇವ್ರ ಮುಂದೆ ದೀಪ ಹಚ್ಚಿ ನಮಸ್ಕಾರ ಮಾಡು. ಹೋಗು. ಸರಿ ದಾದ. ಬಾವಾ, ನಿಮ್ಗೆ ಡ್ರೈವಿಂಗ್ ಅಂದ್ರೆ ಇಷ್ಟ ಇಲ್ವಾ? ಇಷ್ಟ ಇಲ್ವಾ? ಇದೇನತ್ತಿಗೆ ಇಂತ ಐರಾನಿಕಲ್ ಪ್ರಶ್ನೆ ಎಲ್ಲ ಕೇಳ್ತಿದ್ದೀರಾ? ಹರ್ಷನ್ಗೆ ಡ್ರೈವಿಂಗ್ ಇಷ್ಟ ಇಲ್ಲ ಅಂದ್ರೆ ಅಷ್ಟೇ, ಬೇಕಾದ್ರೆ ಮನ್ಸಿನ ಕೇಳಿ ನೋಡಿ, ನನಗೆ ಡ್ರೈವಿಂಗ್ ಅಂದ್ರೆ ತುಂಬಾ ಇಷ್ಟ. ಬಟ್ ಮೋಸ್ಟ್ ಆಫ್ ದಿ ಟೈಮ್ ಕಾರ್ ನ ಡ್ರೈವರೇ ಓಡಿಸ್ತಾರಲ್ಲ. ಅದು ದಾದ ಮಾಡೋ ರೂಲ್ಸ್ ಅಷ್ಟೇ, ನನ್ನ ಸೇಫ್ಟಿಗೋಸ್ಕರ. ಬಾವಾ, ನಮ್ ಮನ್ಸಿಗೆ ಇಷ್ಟ ಆಗಿದ್ದನ್ನ ಮಾಡೋದಕ್ಕಿಂತ ಖುಷಿ ಇನ್ನೇನಿದೆ ಹೇಳಿ? ಇವತ್ತು ಕಾರ್ ನೀವೇ ಓಡಿಸ್ತೀರ. ನಾನಾ? ಯೆಸ್. ದಾದ ಏನಾದ್ರು ಕೇಳಿದ್ರೆ? ಡೋಂಟ್ ವರಿ, ನಾನು ಮ್ಯಾನೇಜ್ ಮಾಡ್ಕೋತೀನಿ. ಕಮ್ ಕಮ್ ಕಮ್. ಆರ್ ಯು ಶೂರ್ ಅತ್ತಿಗೆ? ಅಣ್ಣ ಕೀ ಕೊಡಿ, ಇವತ್ತು ಕಾರ್ನ ಹರ್ಷ ಭಾವನೇ ಓಡಿಸ್ತಾರೆ. ಬಾಬಾ ಥ್ಯಾಂಕ್ ಯು, ಬನ್ನಿ ಬನ್ನಿ. ಅವರಷ್ಟೇ ಸಾಮರ್ಥ್ಯ ಖಂಡಿತವಾಗ್ಲೂ ನಿಮ್ಗೂ ಇರುತ್ತೆ. ಅಪ್ಪನ್ ತರನ? ಅವ್ರ ತರ ಎಲ್ಲ ಬೇಡ ಅತ್ತಿಗೆ. ಅಟ್ಲೀಸ್ಟ್ ಅವ್ರ ಅರ್ಧ ಆದ್ರೂ ನನ್ಗೆ ಅದೇ ಲೈಫ್ ಟೈಮ್ ಅಚೀವ್ಮೆಂಟ್. ನೋಡಿ, ನಿಮ್ ಕೈಲಿ ಆಗಲ್ಲ ಅಂತ ನೀವ್ ಯಾಕೆ ಅನ್ಕೊಂತೀರಾ? ನಿಮ್ಗೆ ಪೊಟೆನ್ಶಿಯಲ್ ಇದೆ ಬಾವಾ, ನೀವು ಚಿಕ್ಕ ವಯಸ್ಸಿಂದ ವೆರಿ ಇಂಟೆಲಿಜೆಂಟ್. ನಿಮ್ಗೆ ಹೇಗೆ? ಓ, ಅಮ್ಮ ಹೇಳಿದ್ರ? ಬಾವಾ, ನಿಮಗ್ ನೆನ್ಪಿಲ್ವಾ ನೀವು ಚಿಕ್ಕ ವಯಸ್ಸಲ್ಲಿ ಹೇಗಿದ್ರಿ ಅಂತ? ನಾನು ನಿಮ್ ಬಾಲ್ಯದ ಬಗ್ಗೆ ಕೇಳೇ ಇಲ್ಲ. ನೀವು ಚಿಕ್ಕವರಿದ್ದಾಗ ಹೇಗಿದ್ರಿ? ಐ ಮೀನ್, ರಾಜನಂದಿನಿ ಅವರು ತೀರ್ ಹೋದ್ಮೇಲೆ ನೀವ್ ಹೇಗಿದ್ರಿ, ಅಮ್ಮ ಹೇಗಿದ್ರು, ನಿಮ್ ದಾದ ಎಲ್ರ ಜೊತೆ ಹೇಗಿದ್ರು, ಇದನ್ನೆಲ್ಲ ಹೇಳ್ತೀರಾ ಪ್ಲೀಸ್? ನನ್ ಕ್ಲಿಯರ್ ಆಗಿ ಯಾವ್ದು ನೆನ್ಪಿಲ್ಲ ಅದ್ಗೆ. ಬಟ್ ಎಲ್ಲದಕ್ಕೂ ದಾದ ನನ್ ಜೊತೆ ಇದ್ರು ಅಂತ ನನಗ್ ಗೊತ್ತು. ಜೊತೆಲಿದ್ರು ಅಂದ್ರೆ ಯಾವ ತರ? ಪ್ಲೀಸ್ ಬಾವಾ, ನಂಗೂ ತಿಳ್ಕೋಬೇಕು ಅನಿಸ್ತದೆ. ನಿಮ್ ಅಕ್ಕ ತೀರ್ ಹೋದ್ಮೇಲೆ ನಿಮ್ ಲೈಫ್ ಹೇಗಿತ್ತು ಅಂತ ನಾನ್ ತಿಳ್ಕೋಬಾರ್ದ? ಬಾವಾ, ಸ್ಕೂಲಲ್ಲಿ ಎಲ್ರು ಪೇರೆಂಟ್ಸ್ ಮೀಟಿಂಗ್ಗೆ ಅವ್ರ ಅಪ್ಪ ಅಮ್ಮನ ಕರ್ಕೊಂಡ್ ಬರ್ತಿದ್ರೆ ನನ್ ಜೊತೆ ಬರ್ತಾ ಇದ್ದಿದ್ದು ನನ್ನ ದಾದ. ಹಲೋ ಸರ್, ನಾ ರಿಸೆಪ್ಷನಿಸ್ಟ್ ಮಾತಾಡ್ತಾ ಇದ್ದೀನಿ. ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಸರ್. ಓ, ನೀವಾ? ಏನಾಯ್ತು, ಯಾಕೆ ಇಷ್ಟೊಂದು ಗಾಬರಿಯಿಂದ ಮಾತಾಡ್ತಿದ್ದೀರಾ? ಯಾಕೆ ಏನಂತ ಕೇಳ್ಬೇಡಿ. ನಿಮ್ ಮಗಳಿಗೆ ಅಪಾಯ ಇದೆ, ಜೀವಾಪಾಯ ಇದೆ.
ಏನ್ರಿ ಹೇಳ್ತಾ ಇದ್ದೀರಾ ನೀವು? ನನ್ನಿಂದ ಬೇರೆ ಏನು ಹೇಳಕ್ಕಾಗಲ್ಲ. ನಿಮ್ ಮಗಳ ಜೋಪಾನ, ನಿಮ್ ಮಗಳ ಜೀವ ಕಪ ಇದೆ ಅಷ್ಟೇ ನನ್ಗೆ ಹೇಳಕ್ ಸಾಧ್ಯ. ಪುಷ್ಪ, 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 ಬಾರಿ ಇಲ್ಲಿ. ಏನ್ ಸುಬ್ಬು, ಏನಾಯ್ತು, ಯಾಕೆ ಹಿಂಗ್ ಕೂಗಾಡ್ತಿದ್ಯಾ? ನಮ್ ಮಗಳಿಗೆ ಜೀವಕ್ಕೆ ಅಪಾಯ ಇದೆ ಅಂತ ಹಾಸ್ಪಿಟಲ್ ರಿಸೆಪ್ಷನಿಸ್ಟ್ ಫೋನ್ ಮಾಡಿ ಹೇಳ್ದ ಕಣೆ. ಏನೋ, ಅನುಗೆ ಜೀವ ಅಪಾಯ ಇದೆಯಂತ ಆ ಮನುಷ್ಯನ್ಗೆ ತಲೆ ಕೆಟ್ಟಿದ್ಯಾ? ಯಾಕೆ ಫೋನ್ ಮಾಡ್ಬಿಟ್ಟು ಈ ತರ ಎಲ್ಲ ಮಾತಾಡ್ತಾನೆ? ಅವ್ರ ಮಾತಿನಲ್ಲಿ ಭಯ ಜೊತೆಗೆ ಕಾಳಜಿನೂ ಇತ್ತು ಪುಷ್ಪ. ಆದರೆ ನಮ್ಮ ಅನುಗೆ ಯಾರಿಂದ ಅಪಾಯ ಬರಕ್ ಸಾಧ್ಯ? ಅನುಗ್ ಈಗ್ಲೇ ಫೋನ್ ಮಾಡಿ ಸುಬ್ಬು, ಎಲ್ಲಿ ತಲೆ ಅಂತ ಕೇಳು. ಬೇಡ ಬೇಡ ಬೇಡ, ಇದರಿಂದ ಅನು ಭಯ ಪಟ್ಕೋತಾಳೆ. ಅಳಿ ಅಂದ್ರೆ ಬೇರೆ ಊರಲ್ಲಿಲ್ಲ, ಈಗೇನ್ ಮಾಡೋದು ಸುಬ್ಬು? ನಾವೇ ಅವ್ರ ಮನೆಗೆ ಹೋಗೋಣ ಪುಷ್ಪ, ನಾವಿಬ್ರು ಅವ್ರ ಜೊತೆಗಿದ್ರೆ ಏನೋ ಒಂಥರ ಸಮಾಧಾನ. ಅದೇ ಸರಿ ಸುಬ್ಬು, ನೀನ್ ಹೇಳ್ದಾಗೆ ಆಗ್ಲಿ. ಹಾ ಮೀರಾ, ಇಲ್ಲಿವರೆಗಿನ ಎಲ್ಲಾ ಡೇಟಾ ಬ್ಯಾಕಪ್ ನನಗೆ ಬೇಕು, ಅದನ್ನ ನನ್ನ ಚೇಂಬರ್ ತಂದ್ಕೊಡು. ಸರ್, ಇಡೀ ಕಂಪನಿ ಬ್ಯಾಕಪ್ ಸರ್, ಅದ್ರ ಬಗ್ಗೆ ನಾನು ಆರ್ ಎಸ್ ಹತ್ರ ಪರ್ಮಿಷನ್ ಕೇಳಬೇಕು. ಮೀರಾ, ನಾನು ಹೇಳ್ತಿದ್ದೀನಿ ತಾನೆ, ಐ ವಾಂಟ್ ಇಟ್ ನೌ. ಹೇಳದ್ನಲ್ಲ ಜೇಂಡೆ, ನೋಡಿ ಈಗ ಏನಾಯ್ತು. ಮಿರಾಜಿ, ನಮ್ ಕಂಪನಿ ಎಂಟೈರ್ ಡೇಟಾ ಬ್ಯಾಕಪ್ ಬೇಕಂತೆ. ಇದನ್ನ ಯಾರ ಹತ್ರನು ಶೇರ್ ಮಾಡೋ ಪರ್ಮಿಷನ್ ಇಲ್ಲ ನಂಗೆ. ಈಗ ನೋಡಿ, ಆ ನಿಮ್ ವರ್ಧನ್ ಕುಟುಂಬದ ಸೊಸೆ ಎಲ್ಲಾನು ತಲೆ ಕೆಳಗಾಗಿ ಮಾಡಿದಾಳೆ. ನಾ ದೇವ್ರೆ ಕಾಪಾಡ್ಬೇಕು.